Hello friends, welcome to my channel Online Bistro Kannada. Friends, now puri, chapati, paratha madodakke anta godi hittana kalisirthivi. Adu swalpa hechagi ulidibittirutte. Idanna fridge alli ittukondu tinnona andre aarogya halagutte. Recipeku andru manasagodilla. Hagagi ivattu nanu ulidiro anta godi hittinda ondu hosa recipe na helikodta idini. Skip madade kone tanaka nodi. Friends, nanu ondu mixi jar anna tagondidini. Adakke chiktagi cut madkondu godi hittanna seriskolta idini. Nanu illi ಕತ್ತರಿಯಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನ ಕೈಯಲ್ಲಿ ಕೂಡ ಹಾಗೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಕೂಡ ಸೇರಿಸ್ಕೊಳ್ಬೋದು. ದಪ್ಪ ದಪ್ಪ ಸೇರಿಸ್ಕೊಳ್ಬೇಡಿ, ಚಿಕ್ಕ ಚಿಕ್ಕ ಪೀಸ್ ಆಗಿ ಸೇರಿಸ್ಕೊಳ್ಳಿ. ರುಬ್ಬೋದಕ್ಕೆ ಈಸಿ ಆಗುತ್ತೆ. ನೋಡಿ, ಎಲ್ಲವನ್ನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದು ಅರ್ಧ ಮಿಕ್ಸಿ ಜಾರಷ್ಟು ಆಗಿದೆ. ಈಗ ಇದಕ್ಕೆ ನಾನು ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು, ದಪ್ಪ ದಪ್ಪ ಇರಬಾರ್ದು. ಹಾಗಾಗಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಆಗಿದೆ, ತೋರಿಸ್ತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ, ನೋಡಿ ಈ ಥರ ತೆಳುವಾಗಿರಬೇಕು, ಪರ್ಫೆಕ್ಟ್ ಆಗಿದೆ. ಇದನ್ನು ನಾನು ಒಂದು ಸ್ಟ್ರೈನರಿಗೆ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಗಂಟುಗಳು ಏನಾದರೂ ಉಳ್ಕೊಂಡಿದ್ರೆ ಅದು ಸಪ್ರೇಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬ ನುಣ್ಣಗೆ ರುಬ್ಬಿದ್ದೆ ಅಲ್ವಾ, ಸೊ ಒಂದು ಚೂರು ಗಂಟು ಇದರಲ್ಲಿ ಇಲ್ಲ. ಇದು ಪರ್ಫೆಕ್ಟ್ ಆಗಿದೆ. ಈ ಥರನೇ ರುಬ್ಕೊಳ್ಳಿ ನೀವು. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ನಾನು ಒಂದು 6 ರಿಂದ 8 ಗಂಟೆಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಒಂದು 6 ರಿಂದ 8 ಗಂಟೆ ರೆಸ್ಟ್ ಆಗಿದೆ. ಈ ನೀರೆಲ್ಲ ತಿಳಿದುಕೊಂಡಿದೆ. ನಾವೇನು ನೀರು ಸೇರಿಸಿರ್ತೀವಿ ರುಬ್ಬೇಕಾದರೆ, ಆ ನೀರೆಲ್ಲ ತಿಳಿದುಕೊಂಡು ಮೇಲೆ ಬಂದಿದೆ. ಆ ನೀರನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ನೀರನ್ನು ಯೂಸ್ ಮಾಡಬಾರ್ದು, ಯಾಕೆಂದರೆ ಇದು ಉಳಿ ಬಂದಿರುತ್ತೆ. ಹಾಗಾಗಿ ಅದನ್ನು ಚೆಲ್ಲಿಬಿಡೋಣ. ನಾವು ನೀರನ್ನು ಚೆಲ್ಲಿ ಈಗ ಉಳಿದಿರೋಂತಹ ಬ್ಯಾಟರ್ ಏನಿದೆ ಅಲ್ಲ, ಇದು ಪರ್ಫೆಕ್ಟ್ ಆಗಿದೆ. ನೋಡಿ, ನಾನು ಸೌಟಲ್ಲಿ ಹಿಂದೆ ಕೋಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಲೇಯರ್ ಅದ್ರ ಮೇಲೆ ಬರಬೇಕು. ಇದು ಪರ್ಫೆಕ್ಟ್ ಆಗಿದೆ, ಇಷ್ಟು ಸಾಕಾಗುತ್ತೆ. ಇದಕ್ಕೆ ಇನ್ನೂ ಹೆಚ್ಚು ನೀರನ್ನು ಸೇರಿಸಬಾರ್ದು. ಈಗ ಇದಕ್ಕೆ ನಾನು ಒಂದು 1/4 ಚಮಚದಷ್ಟು ಓಂ ಕಾಳು ಅಂದರೆ ಅಜ್ವೈನ, 1/4 ಚಮಚ ಜೀರಿಗೆ, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಮ ಹತ್ರ ಈ ಥರ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಒಣಮೆಣಸಿಕಾಯಿನ ಚೆನ್ನಾಗಿ ಒಣಗಿರೋ ಅಂಥ ಮೆಣಸಿಕಾಯಿನ ತೊಗೊಂಡು ಈ ರೀತಿ ಕೈಯಲ್ಲೇ ಮುರ್ಕೊಂಡು ಪುಡಿ ಮಾಡಿಕೊಂಡ್ರೆ ಈಸಿಯಾಗಿ ಪುಡಿ ಆಗಿಬಿಡುತ್ತೆ. ಇದಕ್ಕೆ ನೀವು ತುಂಬ ಕಷ್ಟಪಡುವಂಥದ್ದೇನಿಲ್ಲ, ಅಥವಾ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ನೀವು ಹೊರಗಡೆಯಿಂದ ತರೋವಂಥ ಅವಶ್ಯಕತೆ ಇರೋದಿಲ್ಲ. ಮನೇಲಿರೋಂಥ ಮೆಣಸಿಕಾಯಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಈ ರೀತಿ ಮುರಿದ್ರೆ ನೀಟ ಪುಡಿ ಪುಡಿ ಆಗೋಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಯ್ತಲ್ವ ಚಿಲ್ಲಿ ಫ್ಲೇಕ್ಸ್. ಈಗ ನಾನು ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ, ಎರಡು ಸೇಮ್ ಒಂದೇ ಥರ ಇದೆ ಅಲ್ವಾ. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ. ಈ ಥರ ಚಿಲ್ಲಿ ಫ್ಲೇಕ್ಸನ್ನು ಮಾಡಿಕೊಂಡು ನೀವು ಕೂಡ ಸೇರಿಸ್ಕೊಳ್ಬೋದು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇಲ್ಲ, ಯಾಕೆಂದರೆ ನಾನು ಹಿಟ್ಟನ್ನು ಕಲಿಸ್ಬೇಕಾದ್ರೇ ಉಪ್ಪನ್ನು ಸೇರಿಸಿದೆ. ಹಾಗಾಗಿ ಈಗ ಉಪ್ಪನ್ನು ಸೇರಿಸ್ತಾ ಇಲ್ಲ. ನೀವು ಉಪ್ಪು ಸೇರಿಸಿಲ್ಲ ಅಂದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು. ಇದನ್ನು ಒಂದು ಕಡೆ ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ. ಇನ್ನೊಂದು ಕಡೆ ನಾನು ಒಂದು ಬಾಂಡ್ಲಿಯನ್ನು ಸ್ಟೌ ಮೇಲೆ ಕಾಯೋದಕ್ಕೆ ಇಟ್ಟಿದ್ದೆ. ಆ ಬಾಂಡ್ಲಿಗೆ 1 ಲೀಟರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದ್ರ ಮೇಲೆ ಜಾಲರಿಯನ್ನು ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಸ್ಟೀಮ್ ಮಾಡೋದಕ್ಕೋಸ್ಕರ ನಾನು ಜಾಲರಿಯನ್ನು ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಜಾಲರಿ ಇಲ್ಲ, ಸ್ಟೀಮರ್ ಇದೆ ಅಂದರೆ ಸ್ಟೀಮರ್ ಕೂಡ ಉಪಯೋಗಿಸ್ಕೊಳ್ಬೋದು. ಇಲ್ಲ ಅಂದರೆ ಈ ಥರ ಜಾಲರಿ ಅಥವಾ ಯಾವುದಾದ್ರೂ ಒಂದ್ರಸ ಅಂತ ಜಾಲರಿ ಇದ್ದರೂ ಕೂಡ ಅದನ್ನು ಇಟ್ಕೊಬೋದು. ಇನ್ನೊಂದು ಕಡೆ ತಟ್ಟೆಯನ್ನು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಗ್ರೀಸ್ ಮಾಡ್ಕೊಂಡಿರೋಂಥ ತಟ್ಟೆಗೆ ಒಂದೇ ಸೈಜಿನ ಬಳೆಗಳನ್ನ ತೊಗೊಂಡು ಜೋಡಿಸ್ಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಬಳೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಫ್ರೆಂಡ್ಸ್, ಇದು ಹೊಸ ಥರದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮಗೆ 2 ವಿಧಾನದಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಈ ರೀತಿ ಬಳೆಗಳನ್ನು ಇಟ್ಕೊಂಡು ಚಿಕ್ಕ ಚಿಕ್ಕ ಸೈಜಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಒಟ್ಟಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಮುಂದೆ ಇನ್ನೊಂದು ವಿಧಾನದಲ್ಲಿ ಕೂಡ ಹೇಳ್ಕೊಡ್ತೀನಿ. ಈಗ ಈ ಬಳೆಗಳ ಮಧ್ಯೆ ಬ್ಯಾಟರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಡೋಣ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು, ಯಾಕೆಂದರೆ ಈ ಲೇಯರ್ ತುಂಬ ದಪ್ಪ ಇರಬಾರ್ದು, ಸ್ವಲ್ಪ ತೆಳುವಾಗಿ ಇರಬೇಕು. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನವಾಗಿ ಇದನ್ನು ಹಿಂದೆ ಮುಂದೆ ಈ ರೀತಿ ತಿರುಗಿಸಿದ್ರೆ ಆ ಬಳೆಗಳ ಮಧ್ಯದಲ್ಲಿ ನೀಟಾಗಿ ಸ್ಪ್ರೆಡ್ ಆಗಿ ಅದು ಏನು ಸೈಜಲ್ಲಿ ನಾವು ಬಳೆ ಇಟ್ಟಿರ್ತೀವಲ್ಲ ಅದೇ ಸೈಜಲ್ಲಿ ಅದು ರೆಡಿ ಆಗುತ್ತೆ. ಜಾಸ್ತಿ ಜೋರಾಗೆಲ್ಲ ತಿರುಗಿಸ್ಬೇಡಿ, ಬ್ಯಾಟರ್ ಹೊರಗಡೆ ಬರೋವಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು ಕಡೆ ನೀರು ಕೂಡ ಚೆನ್ನಾಗಿ ಕಾದಿದೆ. ನಾವು ಆ ಜಾಲರಿ ಮೇಲೆ ಈ ಪ್ಲೇಟನ್ನು ಇಟ್ಬಿಟ್ಟು ಸ್ಟೀಮ್ ಆಗೋದಕ್ಕೆ ಬಿಡೋಣ. ಇದು ನೀಟಾಗಿ ಸ್ಟೀಮ್ ಆಗಬೇಕು. ಮಿನಿಮಮ್ 1 ನಿಮಿಷ ತೊಗೊಳುತ್ತೆ, ಅದಕ್ಕಿಂತ ಹೆಚ್ಚು ಸಮಯ ಇದು ತೊಗೊಳ್ಳೋದಿಲ್ಲ. ತುಂಬ ಬೇಗ ಬೇಗ ರೆಡಿ ಆಗುತ್ತೆ. ಒಂದು 40 ಸೆಕೆಂಡ್ ಆಗಿದೆ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ಸ್ಟೀಮ್ ಆಗ್ತಾ ಇದೆ. ಇದಕ್ಕೆ ಪ್ಲೇಟೆಲ್ಲ ಏನು ಮುಚ್ಚೋದು ಬೇಡ, ಹಾಗೆ ಓಪನ್ನಾಗೆ ಇದನ್ನು ಸ್ಟೀಮ್ ಮಾಡಿಕೊಳ್ಬೇಕು.
ನೋಡಿ ಎಷ್ಟು ನೀಟಾಗಿ ಸ್ಟೀಮ್ ಆಯಿತು. ಇದು ಪೂರ್ತಿ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಇದನ್ನು ತೆಗೆಯೋದು ಬೇಡ. ಮಿನಿಮಮ್ 1 ನಿಮಿಷ ಸಾಕಾಗತ್ತೆ. ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನ ಒಂದು ಇಕ್ಕಳ ಸಹಾಯದಿಂದ ತೆಕ್ಕೊತಾ ಇದ್ದೀನಿ. ಇದನ್ನು ತಣ್ಣಾಗಾಗಿ ಬಿಟ್ಬಿಡೋಣ, ಬಿಸಿ ಇರುವಾಗ ತೆಗಿಬಾರ್ದು. ಹಾಗಾಗಿ ಇದು ತಣ್ಣಾಗಲಿ, ತಣ್ಣಾಗೋಷ್ಟೊತ್ತಿಗೆ ನಾನು ಇನ್ನೊಂದು ವಿಧಾನದಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಬಳೆಯಲ್ಲಿ ಇಟ್ಟು ಮಾಡ್ಕೊಳ್ತೀವಲ್ಲ, ಅದು ಸೈಜು ಸ್ವಲ್ಪ ಚಿಕ್ಕ ಬರುತ್ತೆ. ಸೊ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ಈ ರೀತಿ ನಾನು ಏನು ಪ್ಲೇಟ್ಗಳನ್ನ ತೋರಿಸ್ತಾ ಇದ್ದೀನಿ, ಈ ಥರ ಪ್ಲೇಟ್ಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ಗ್ರೀಸ್ ಮಾಡಿಬಿಟ್ಟು ಆ ಪ್ಲೇಟಿಗೆ ಕೂಡ ತೆಳುವಾದ ಲೇಯರನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ತೆಳುವಾಗಿ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಇದು ಎರಡನೇ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದನ್ನು ಹಾಗೆ ಮತ್ತೆ ಸ್ಟ್ರೀಮರಲ್ಲಿ ಇಟ್ಕೊಂಡ್ಬಿಡೋಣ. ಈ ಥರ ನೀವು ಒಂದು ತಣ್ಣಗಾಗೋಷ್ಟು ಒಳಗಡೆ ಇನ್ನೊಂದು ಪ್ಲೇಟನ್ನು ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು. ತುಂಬ ಬೇಗ ಬೇಗ ರೆಡಿ ಆಗುತ್ತೆ ನೋಡಿ, ಎಷ್ಟು ಬೇಗ ರೆಡಿಯಾಗಿದೆ ಅಂಥೇಳಿ. ನಿಮಗೆ 1 ನಿಮಿಷದ ಒಳಗಡೆ ಇದು ಬೆಂದೋಗುತ್ತೆ, ತುಂಬ ಈಸಿಯಾಗಿ ಸ್ಟೀಮ್ ಆಗುತ್ತೆ, ಬೇಗ ಬೇಗ ಮಾಡ್ಕೊಳ್ಬೋದು ಇದನ್ನು. ಇದನ್ನು ಕೈಯಲ್ಲಿ ತೆಕ್ಕೊಳ್ತಾ ಇದ್ದೀನಿ. ನೀವು ಕೈಯಲ್ಲಿ ತೆಗೆದು ಅಭ್ಯಾಸ ಇದ್ದರೆ ಮಾತ್ರ ತೆಕ್ಕೊಳ್ಳಿ, ಇಲ್ಲಾಂದರೆ ಒಂದು ಬಟ್ಟೆ ಸಹಾಯದಿಂದ ತೆಕ್ಕೊಳ್ಳಿ. ಹುಷಾರಾಗಿ ಮಾಡ್ಕೊಳ್ಳಿ ನೋಡಿ. ಇದು ತಣ್ಣಗಾಕಿಟ್ಟಿದ್ದೀನಿ. ಈಗ ಈ ಬಳೆ ಕೂಡ ತಣ್ಣಗಾಗಿದೆ, ಇದನ್ನು ನೀಟಾಗಿ ನಿಧಾನವಾಗಿ ಬಳೆನ ತೆಕ್ಕೊಂಡ್ಬಿಡೋಣ. ಬಳೆನೆಲ್ಲ ತೆಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಚಾಕುವಿನ ಸಹಾಯದಿಂದ ಎಡ್ಜಲ್ಲಿ ನಿಧಾನವಾಗಿ ಬಿಡಿಸ್ಕೊಳ್ಬೇಕು ನೋಡಿ. ಈ ರೀತಿ ಒಂದು ಸ್ವಲ್ಪ ಬಿಡಿಸ್ಕೊಂಡು ಹಿಂಗೆ ಎಳೆದ್ರೆ ಬಂದುಬಿಡುತ್ತೆ, ತುಂಬ ಈಸಿಯಾಗಿ ಬರುತ್ತೆ, ನಿಮಗೆ ಕಷ್ಟನೇ ಆಗೋದಿಲ್ಲ ಇದನ್ನು ಮಾಡೋದಕ್ಕೆ ನೋಡಿ. ಈ ರೀತಿ ಚಾಕುವಿನ ಎಡ್ಜನ್ನು ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು, ಈಸಿಯಾಗಿ ಬರುತ್ತೆ. ಈ ರೀತಿ ನೀವು ಕೂಡ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ತುಂಬ ದಿನ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಬೇಕಂದಾಗ ಈಸಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀವು ಕೆಂಡದಲ್ಲಿ ಸುಟ್ಕೊಳ್ಬೋದು, ಅವನಲ್ಲಿ ನೀವು ಸುಟ್ಕೊಂಡು ತಿನ್ಬೋದು. ತುಂಬ ಈಸಿ, ತುಂಬ ಟೇಸ್ಟಿ. ನಾವು ಬಳೆ ಇಟ್ಟು ಮಾಡಿದ್ವಲ್ಲ, ಅದು ಸ್ವಲ್ಪ ಪುಟ್ ಪುಟ್ಟದಾಗಿ ಬಂದಿದೆ. ಇನ್ನು ನಾವು ಪ್ಲೇಟಲ್ಲಿ ಏನೋ ಹಾಕ್ಕೊಂಡು ಮಾಡ್ಕೊಂಡಿದ್ದೀವಲ್ಲ, ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬಂದಿದೆ. ನಿಮಗೆ ಯಾವ ಸೈಜಲ್ಲಿ ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಕೊಳ್ಬೋದು. ನಾನು ಎರಡೂ ವಿಧಾನದಲ್ಲೂ ತೋರಿಸ್ಕೊಟ್ಟಿದ್ದೀನಿ, ತುಂಬ ಸುಲಭ ವಿಧಾನದಲ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಒಂದು ಸ್ಟ್ರೀಮ್ ಆಗೋಷ್ಟೊಳಗಡೆ ಇನ್ನೊಂದು ಕಡೆ ನಾವು ಪ್ಲೇಟ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೋದು. ಹಾಗೆ ಅದು ತಣ್ಣ ಆಗ್ತಿದ್ದಂಗೆ ನಾವು ಇದನ್ನು ಈ ರೀತಿ ಬಿಡಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು. ತುಂಬ ಇನ್ಸ್ಟೆಂಟಾಗಿ ಬೇಗ ರೆಡಿ ಆಗುತ್ತೆ ನೋಡಿ. ಪ್ಲೇಟ್ ಕೂಡ ಎಡ್ಜನ್ನು ಈ ರೀತಿ ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು, ಈಸಿಯಾಗಿ ತೆಕ್ಕೊಳ್ಬೋದು ನೋಡಿ. ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲವನ್ನು ನಾನು ಇದೇ ರೀತಿ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಇದು ದೊಡ್ಡ ಸೈಜಿಂದು ಪ್ಲೇಟಲ್ಲಿ ಮಾಡಿದ್ವಲ್ಲ ಅದು, ಇದು ಬಳೆನಲ್ಲಿ ಮಾಡಿದ್ವಲ್ಲ ಅದು, ಎರಡೂ ರೆಡಿಯಾಗಿದೆ. ಈಗ ಇದನ್ನು ಒಣಗಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಒಂದು ವೈಟು ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಶೀಟ್ ಮೇಲೆ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಇದನ್ನು ಒಣಗಿಸ್ಬೇಕಾಗತ್ತೆ. ಇವಾಗ ಬಿಸಿಲು ತುಂಬ ಚೆನ್ನಾಗಿದೆ, ಬಿಸಿಲಿನಲ್ಲಿ ಹಾಕಿದ್ರೆ ನಿಮಗೆ ಒಂದು 2-3 ಅವರಲ್ಲಿ ಚೆನ್ನಾಗಿ ಒಣಗಿಬಿಡುತ್ತೆ ನೋಡಿ. ನಾನು ಬಿಸಿಲಿನಲ್ಲಿ ಹಾಕಿದ್ದೆ, ನಾನೊಂದು 2 ಗಂಟೆನಲ್ಲಿ ಹಾಕಿದ್ದೆ, ಈಗ 5 ಗಂಟೆ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಒಣಗಿದೆ. ಇವಾಗ ಬಿಸಿಲು ಕೂಡ ತುಂಬ ಚೆನ್ನಾಗಿರೋದ್ರಿಂದ ಇದು ಒಣಗೋದಕ್ಕೆ ಟೈಮ್ ತೊಗೊಳ್ಳೋದಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಒಣಗಿದೆ ಅಂಥೇಳಿ. ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಿಮಗೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಅಥವಾ ಯಾವಾಗಾದರೂ ಟೀ ಟೈಮ್ ಜೊತೆ, ಸ್ನ್ಯಾಕ್ ಜೊತೆ ಬೇಕಂದರೆ ಈಸಿಯಾಗಿ ನೀವು ಫ್ರೈ ಮಾಡಿಕೊಂಡು ಸುಟ್ಕೊಂಡು ತಿನ್ಬೋದು. ನಾನಿಲ್ಲಿ ಎಣ್ಣೆ ಬಿಸಿಯಾಗಿಟ್ಟಿದ್ದೆ, ಎಣ್ಣೆಯಲ್ಲಿ ಕರೀತಾ ಇದ್ದೀನಿ. ಫ್ರೆಂಡ್ಸ್, ಎಣ್ಣೆ ತುಂಬ ಜಾಸ್ತಿ ಬಿಸಿ ಆಗಿಬಿಟ್ಟಿದೆ, ಅದಕ್ಕೆ ಹಾಕಿದ ತಕ್ಷಣ ಕಪ್ಪಾಗೋಯಿತು. ನೀವು ಎಣ್ಣೆಯನ್ನು ಇಷ್ಟೊಂದು ಬಿಸಿ ಮಾಡ್ಕೊಳ್ಬೇಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಇದನ್ನು ತಿನ್ನೋದಕ್ಕೆ ಸೇಮ್ ಉದ್ದಿನ ಹಪ್ಪಳ ಇರುತ್ತಲ್ಲ, ಅದೇ ಥರ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ಥರ ಮಾಡಿಕೊಂಡು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿ ನಿಮಗೋಸ್ಕರ ತರ್ತಾ ಇರ್ತೀನಿ ನೋಡಿ. ಈಗ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಕೈಯಲ್ಲಿ ಮುರಿದ್ರೆ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗ್ತಾ ಇದೆ, ತುಂಬ ಚೆನ್ನಾಗಾಗಿದೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್. ಸಿ ಯು ಇನ್ ನೆಕ್ಸ್ಟ್ ರೆಸಿಪಿ.